ಹಲೋ ಹಲೋ ನಮಸ್ತೆ ಸರ್. ಹೇಳಿ ಸರ್, ನಾವು ಪೈ ಇಂಟರ್ನ್ಯಾಷನಲ್ ಇಂದ ಕಾಲ್ ಮಾಡ್ತಾ ಇದ್ದೀವಿ ಸರ್ ತಮಗೆ. ಹಾ ಮೇಡಮ್ ಹೇಳಿ. ಮನೆಗೆ ತುಂಬ ಟಿವಿ, ವಾಷಿಂಗ್ ಮಿಷಿನ್, ಪ್ರೆಸ್ಟೀಜ್ದಕ್ಕೂ 3 burner ಗ್ಯಾಸ್ ಸ್ಟವ್ ಪರ್ಚೇಸ್ ಮಾಡಿದ್ದೆ. ಪ್ರತಿಯೊಂದು ಐಟಮು ಪೈ ಶೋರೂಮಲ್ಲೇ ತೊಗೊಂಡಿರೋದು. ಲಾಸ್ಟ್ ಇಯರ್ ಕೂಡ ಪರ್ಚೇಸ್ ಮಾಡಿದ್ದೆ, ಬಟ್ ಏನೂ ಬಂದಿಲ್ಲ. ನಾನು ಅಂದ್ಕೊಂಡಿದ್ದೆ ಸೊ ಅದು ಲಕ್ ಇದ್ರೆ ಬಂದೇ ಬರುತ್ತೆ, ಗ್ರೌಂಡ್ ಬರ್ಸಿದೆ ಅಂತ ಹೇಳ್ಬಿಟ್ಟು. ವೋಚರ್ಸ್ ಬಂದಿತ್ತು 2 times. ಸೊ ಪರ್ಚೇಸ್ ಮಾಡಿದೆ, ಮೇಡಮ್ ಯಾರು ಕಾಲ್ ಮಾಡಿದ್ರು ಬಂದಿದೆ ಅಂತ ಹೇಳಿದ್ರು. ಸೊ ಬೈಕ್ ವಿನ್ ಆಗಿದೆ ಅಂದ್ರೆ ತುಂಬ ಖುಷಿ ಆಯಿತು. ಸರ್, ನಿಮ್ದ್ರ ಒಂದು ಚಿಕ್ಕ ಮಿಸ್ಟೇಕ್ ಆಗಿದೆ ಸರ್. ಇದ್ರಲ್ಲಿ ತಪ್ಪಿದೆಪ್ಪ, ಇವ್ರು ವಿನ್ ಮಾಡಿ 1000 rupees. ನಾಟ್ ಬೈಕ್, 1000 rupees. ಒಂದು ನಂಬರ್ ಇಂದ ಡಿಫ್ರೆನ್ಸ್ ಇರೋದ್ರಿಂದ 1000 ಮಾಡಿದ್ರು. ಬೈಕ್ ಅಲ್ವಾ? ಬೈಕ್ ಅಲ್ಲ. ಸಾರಿ, 1000 rupees ಗಿಫ್ಟ್ ಹೌದು. ಹೇಳಿ ಮೇಡಮ್. ನೀವು ಆ್ಯಕ್ಚುಲ್ ವಿನ್ ಮಾಡಿದ್ದು ಯು ಕೆ. ಸಾರಿ, ನೀವು ಆ್ಯಕ್ಚುಯಲ್ ವಿನ್ ಮಾಡಿದ್ದು ಏನಂತ ನಮ್ಮ ಸರ್ ನಿಮ್ಗೆ. ಅವರು ಬೈಕ್ ಗೆದ್ದಿದ್ದೀರಾ ಅಂತ ಹೇಳಿದ್ರು. ಅದೇನು ಬಂದ್ಬಿಟ್ಟು ಅದೇ ಸಾರಿ ಸರ್, 1000 rupees ವೋಚರ್ ಗೆದ್ದಿದೆ ಅಂತ ಹೇಳಿದ್ರು. ಬೈಕ್ ಗೆದ್ದಿದೆ ಅಂತ ಹೇಳಿದ್ರು, ಅದಾದ್ಮೇಲೆ 1000 rupees ಗೆದ್ದರು. ಇವಾಗ ನಿಮ್ಗೆ ಯಾವ್ ಸಿಕ್ಕಿದೆ? ಬೈಕ್ ಸ್ಯಾಂಡ್ರೋ ಕಾರ್ ಸಿಕ್ಕಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ನೀವು ಮೆಗಾ ಬಂಪರ್ ವಿನ್ ಮಾಡಿದಿರಾ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಶ ಕಾರ್ ಬಂದಿದೆ ಸರ್, ಕಾರ್ ನಿನ್ಗೆ ಕಾರು ದೊಡ್ಡ ಕಾರ್. ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಪೈ ಸರ್. 24,000 ಕ್ಯಾಶ್ ಅಂತ ಹೇಳಿದ್ರು, ಅದಾದ್ಮೇಲೆ ಬೈಕ್ ಅಂತ ಹೇಳಿದ್ರು, ಈಗ ದಿನ ಬಿಗ್ ಸರ್ಪ್ರೈಸ್ ಕೊಡ್ತಿದ್ದಾರೆ ಕಾರ್ ಅಂತ. ಪೈ ಇಂಟರ್ನ್ಯಾಷನಲ್ ಕಡೆಯಿಂದ ಕಾರ್ ಬಂದಿರೋ ತುಂಬ ಒಂಥರ ನನ್ನ ಹ್ಯಾಪಿನೆಸ್ನ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ, ನನ್ನ ಲೈಫಲ್ಲಿ ಒಂದು ಆಸೆ ಇತ್ತು, ಅದನ್ನು ನನಗೆ ಪೈ ಇಂಟರ್ನ್ಯಾಷನಲ್ ನನಗೆ ನೆರವೇರಿಸ್ಬಿಟ್ಟಿದೆ. ನಮ್ಮ ಕೈಲಿ ದುಡ್ದು ನಾವಿನ್ನೂ ಸ್ವಲ್ಪ ನಾವೇನಂದರೆ ನಾವೇನು ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಮಗುಗೊಂದು ಎಜುಕೇಷನ್ ಕೊಡ್ಸಿದ್ರೆ ಸಾಕು ಅನ್ನೋದ್ರಲ್ಲಿತ್ತು. ಕಾರ್ ತಗೊಂಡಿದ್ದೀರಿ, ತುಂಬ ಖುಷಿ ಆಗ್ತಾ ಇದೆ.